ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋಲಿ ನಾನು ಸ್ಯಾಂಡಲ್ವುಡ್ ಇಂದ ಹಿಡಿದು ಹಾಲಿವುಡ್ ವರ್ಗೂ ಒಂದಷ್ಟು ಮೂವೀಸ್ಗಳ ಅಪ್ಡೇಟ್ಸ್ ನ ನಿಮ್ಗೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಇದೇ ರೀತಿ ಮೂವೀಸ್ಗೆ ಸಂಬಂಧಪಟ್ಟ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮೊದಲನೇದಾಗಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಮೂವಿಯ ರಿಲೀಸ್ ಡೇಟ್ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿವರೆಗೂ ಯಾವುದೇ ರಿಲೀಸ್ ಡೇಟ್ ಅನೌನ್ಸ್ ಮಾಡಿರಲಿಲ್ಲ, ಮೂವಿಯ ರಿಲೀಸ್ ಡೇಟ್ ಇರಲಿ, ಯಾವುದೇ ಅಪ್ಡೇಟ್ಸ್ ಕೂಡ ಸಿಗ್ತಿಲ್ಲ. ಆದ್ರೆ ಈಗ ಮೀಡಿಯಾ ಮುಂದೆ ಮಾತಾಡಬೇಕಾದ್ರೆ ಮ್ಯಾಕ್ಸ್ ಮೂವಿಯ ಬಗ್ಗೆ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಮ್ಯಾಕ್ಸ್ ಮೂವಿಯ ಡಬ್ಬಿಂಗ್ ಕಂಪ್ಲೀಟ್ ಆಗಿದೆ ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇನ್ನು ನಡೀತಾ ಇದೆ ಅಂತ ಸುದೀಪ್ ಅವರೇ ಹೇಳಿದ್ದಾರೆ. ಆದ್ರೆ ಇಂಪಾರ್ಟೆಂಟ್ ವಿಷಯ, ರಿಲೀಸ್ ಡೇಟ್ ಯಾವಾಗ ಅಂತ ಮೀಡಿಯಾ ಅವರು ಕೇಳಿದಾಗ ಮೋಸ್ಟ್ಲಿ ಆಗಸ್ಟ್ ಅಲ್ಲಿ ಬರಬಹುದು ಅಂತ ಹೇಳಿದ್ರು. ಆದ್ರೆ ಆಗಸ್ಟ್ ಅಲ್ಲೇ ಅಂತ ಗ್ಯಾರಂಟಿ ಆಗಿ ಹೇಳಿಲ್ಲ, ಹಾಗಾಗಿ ಆಗಸ್ಟ್ ಅಲ್ಲಿ ಅಕಸ್ಮಾತ್ ರಿಲೀಸ್ ಆಗಲಿಲ್ಲ ಅಂದ್ರು ಸೆಪ್ಟೆಂಬರ್ ಸ್ಟಾರ್ಟಿಂಗ್ ವೀಕ್ಸ್ ಅಲ್ಲೇ ಮೂವಿ ರಿಲೀಸ್ ಆಗಬಹುದು. ಆಗಸ್ಟ್ ಅಲ್ಲಿ ಬರೋದಾದ್ರೂ ಜಾಸ್ತಿ ಏನೋ ಪ್ರಾಬ್ಲಮ್ ಆಗಲ್ಲ ಅನ್ಕೊಂತೀನಿ, ಯಾಕಂದ್ರೆ ಆಗಸ್ಟ್ 15ಕ್ಕೆ ಭೈರತಿ ರಣಗಲ್ ಮೂವಿ ರಿಲೀಸ್ ಆಗ್ತಿದೆ. ಈ ಮೂವಿ ಕೂಡ ಪೋಸ್ಟ್ ಪೋನ್ ಆಗೋ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ, ಯಾಕಂದ್ರೆ ಆಗಸ್ಟ್ ಹತ್ರ ಬರ್ತಾ ಇದೆ. ಆದ್ರೂ ಮೂವಿ ಕಡೆಯಿಂದ ಜಾಸ್ತಿ ಏನೋ ಅಪ್ಡೇಟ್ ಸಿಗ್ತಿಲ್ಲ. ಜೊತೆಗೆ ಆಗಸ್ಟ್ 15ಕ್ಕೆ ಪುಷ್ಪ ಪಾರ್ಟ್ 2 ಮೂವಿ ಕೂಡ ರಿಲೀಸ್ ಆಗ್ತಿತ್ತು, ಆದ್ರೆ ಅದು ಕೂಡ ಈಗ ಪೋಸ್ಟ್ ಪೋನ್ ಆಗಿದೆ. ಸೊ ನೆಕ್ಸ್ಟ್ ಈಗ ಪುಷ್ಪ ಪಾರ್ಟ್ 2 ಮೂವಿ ಬಗ್ಗೆ ಮಾತಾಡೋಣ. ಈ ಮೂವಿಯ ರಿಲೀಸ್ ಡೇಟ್ ಆಗಸ್ಟ್ 15ಕ್ಕೆ ಅಂತ ಮೊದಲೇ ಅನೌನ್ಸ್ ಮಾಡಿದ್ರು, ಆದ್ರೆ ಈಗ ತುಂಬಾನೇ ಮುಂದೆ ಹೋಗ್ಬಿಟ್ಟಿದ್ದಾರೆ, ಡಿಸೆಂಬರ್ಗೆ ಪೋಸ್ಟ್ ಪೋನ್ ಮಾಡಿದ್ದಾರೆ. ಈಗಾಗಲೇ ತುಂಬಾನೇ ದಿನಗಳಿಂದ ಪೋಸ್ಟ್ ಪೋನ್ ಆಗುತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು. ಒಬ್ರು ಆಗುತ್ತೆ ಅಂತ ಹೇಳಿದ್ರೆ ಒಬ್ರು ಆಗಲ್ಲ ಅಂತ ಹೇಳೋರು ಏನ್ ಕತೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಈಗ ಅಲ್ಲು ಅರ್ಜುನ್ ಅವರು ಮತ್ತೆ ಮೂವಿ ಮೇಕರ್ಸ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ, ಮೂವಿ ಪೋಸ್ಟ್ ಪೋನ್ ಆಗಿದೆ. ಯಾವಾಗಂದ್ರೆ ಡಿಸೆಂಬರ್ 6ನೇ ತಾರೀಕಿಗೆ ಈಗ ಮೂವಿ ರಿಲೀಸ್ ಆಗ್ತಿದೆ. ಯಾಕೆ ಈ ತರ ಪುಷ್ಪ ಮೂವಿನ ಪುಷ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಪೋಸ್ಟ್ ಪೋನ್ ಆಗೋದಕ್ಕೆ ಎರಡ್ ಕಾರಣ ಇರಬಹುದು. ಮೊದಲನೇದು, ಈಗಾಗಲೇ ಇವ್ರಿಗೆ ಬಂದಿರೋ ಔಟ್ಪುಟ್ ಇಂದ ಇವ್ರಿಗೆ ಖುಷಿ ಇಲ್ಲ ಅನ್ಸುತ್ತೆ, ಹಾಗಾಗಿ ಕೆಲವೊಂದ ಸೀನ್ಸ್ ನ ಚೇಂಜ್ ಮಾಡಬಹುದು, ಇಲ್ಲ ರೀಶೂಟ್ ಮಾಡ್ತಿರ್ಬೋದು. ಇದೇನಾದ್ರೂ ಆಗಿಲ್ಲ ಅಂದ್ರೆ ಮೂವಿಯನ್ನ ಇನ್ನಷ್ಟು ರಿಚ್ ಆಗಿ ತೆಗೆಯೋಕೋಸ್ಕರ ಕೆಲವೊಂದ ಸೀನ್ಸ್ ನ ದೊಡ್ಡದಾಗಿ ಮಾಡೋದಕ್ಕೆ ಇನ್ನ ಪ್ಲಾನ್ ಮಾಡ್ಕೊಂಡಿರ್ಬೋದು. ಈಗಾಗಲೇ ರಿಲೀಸ್ ಆಗಿರೋ ಗ್ಲಿಮ್ಸ್, ಸಣ್ಣ ಪುಟ್ಟ ಟೀಸರ್ ಗಳಿಂದ ನಮಗೆ ಗೊತ್ತಾಗಿದೆ ಮೂವಿಯ ಮೇಕಿಂಗ್ ತುಂಬಾನೇ ರಿಚ್ ಆಗಿ ಮಾಡ್ತಿದ್ದಾರೆ, ಹಾಗಾಗಿ ಪ್ರೊಡಕ್ಷನ್ ಕೆಲಸಗಳು ಸ್ವಲ್ಪ ಲೇಟ್ ಆಗ್ತಿರ್ಬೋದು. ಈಗ ಹೊಸ ರಿಲೀಸ್ ಡೇಟ್ ಅನೌನ್ಸ್ ಮಾಡೋದ್ರ ಜೊತೆಗೆ ಒಂದು ಪೋಸ್ಟರ್ ನ ಕೂಡ ರಿಲೀಸ್ ಮಾಡಿದ್ದಾರೆ. ಈ ಪೋಸ್ಟರ್ ನಲ್ಲಿ ಅಲ್ಲು ಅರ್ಜುನ್ ಅವರು ಸ್ಯಾಮುರಾಯ್ ಕತ್ತಿಯನ್ನ ಇಟ್ಕೊಂಡು ನಿಂತಿರೋ ಹಾಗೆ ತೋರಿಸಿದ್ದಾರೆ. ಮೂವಿಯಲ್ಲಿ ಡಿಫ್ರೆಂಟ್ ಆಗಿರೋ ಫೈಟಿಂಗ್ ಸೀನ್ಸ್ ಇರಬಹುದು ಅಂತ ಈ ಪೋಸ್ಟರ್ ನ ನೋಡಿದ್ರೆ ಗೊತ್ತಾಗುತ್ತೆ. ಪುಷ್ಪ ಮೂವಿ ಪೋಸ್ಟ್ ಪೋನ್ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ ಆಗಸ್ಟ್ 15ಕ್ಕೆ ಬೇರೆ ಬೇರೆ ಮೂವಿ ಬಂದು ಸೇರ್ಕೊಂಡಿದ್ದಾವೆ. ಹಿಂದಿಯಲ್ಲಿ ಸ್ತ್ರೀ ಪಾರ್ಟ್ 2 ಆಗಿರ್ಬೋದು, ಜಾನ್ ಅಬ್ರಹಾಮ್ ಅವರ ವೇದ ಮೂವಿ ಆಗಿರ್ಬೋದು ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಿದ್ದಾವೆ. ಜೊತೆಗೆ ತೆಲುಗುವಲ್ಲಿ ಡಬಲ್ ಸ್ಮಾರ್ಟ್ ಮೂವಿ ಕೂಡ ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಿದೆ. ನೆಕ್ಸ್ಟ್ ಜೂನಿಯರ್ NTR ಅವರ ದೇವರ ಮೂವಿ ಪ್ರೀ ಪೋನ್ ಆಗಿದೆ, ಅಂದ್ರೆ ಹೇಳಿದ ರಿಲೀಸ್ ಡೇಟ್ ಕಿಂತ ಮುಂಚೆನೆ ಬರ್ತಾ ಇದಾರೆ. ಮೊದಲು ಅಕ್ಟೋಬರ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು, ಆದ್ರೆ ಈಗ ಅಫಿಷಿಯಲ್ ಆಗಿ ಸೆಪ್ಟೆಂಬರ್ 27ಕ್ಕೆ ರಿಲೀಸ್ ಆಗ್ತಿದೆ. ಅಂದ್ರೆ ರಿಲೀಸ್ ಡೇಟ್ ಪ್ರೀ ಪೋನ್ ಆಗಿರೋದ್ರಿಂದ ಈ ಡೇಟ್ ಕೇನೆ ಮಿಸ್ ಆಗದೆ ಮೂವಿ ರಿಲೀಸ್ ಆಗೋದಂತೂ ಪಕ್ಕ. ಇನ್ನ ಕಲ್ಕಿ 2898 AD ಮೂವಿಗೆ ಸಂಬಂಧಪಟ್ಟಂಗೆ ಒಂದು ಸಾಂಗ್ ರಿಲೀಸ್ ಆಗಿದೆ. ಈ ಸಾಂಗ್ ನ ಹೆಸರು ಭೈರವ ಆಂಥಮ್ ಅಂತ. ಈ ಸಾಂಗ್ ನ ಪ್ರಮೋಷನಲ್ ಕಂಟೆಂಟ್ ತರ ರಿಲೀಸ್ ಮಾಡಿದರೆ ಮೋಸ್ಟ್ಲಿ ಇದು ಮೂವಿಯಲ್ಲಿ ಇರಲ್ಲ ಅನ್ಸುತ್ತೆ. ಇಲ್ಲ ಮೂವಿ ಮುಗ್ದಾದ್ಮೇಲೆ ಕೊನೆಯಲ್ಲಿ ಕ್ರೆಡಿಟ್ಸ್ ರೋಲ್ ಆಗುತ್ತಲ್ಲ, ಅಲ್ಲಿ ಈ ಸಾಂಗ್ ಬರಬಹುದು. ನೀವು ಈ ಸಾಂಗ್ ನ ಇನ್ನು ನೋಡಿಲ್ಲ ಅಂದ್ರೆ ಸರಿಗಮ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ಹೋಗಿ ಒಂದ್ಸಲ ನೋಡಬಹುದು. ಇನ್ನ ರಕ್ಷಿತ್ ಶೆಟ್ಟಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ಏಕಂ ವೆಬ್ ಸೀರೀಸ್ ನ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಕೊಟ್ಟಿದ್ದಾರೆ. ಏಕಂ ಒಂದು ಡಿಫ್ರೆಂಟ್ ಆಗಿರುವಂತಹ ಕನ್ನಡ ವೆಬ್ ಸೀರೀಸ್ ಆಗಿದೆ. ಈ ಸೀರೀಸ್ ನ ರಕ್ಷಿತ್ ಶೆಟ್ಟಿ ಅವರು ತಮ್ಮ ಪರಂಬಾ ಸ್ಟುಡಿಯೋಸ್ ನ ಕಡೆಯಿಂದ ಪ್ರೆಸೆಂಟ್ ಮಾಡ್ತಾ ಇದಾರೆ. ಇವರು ತಮ್ಮ ಪೋಸ್ಟ್ ಅಲ್ಲಿ ಹೇಳಿರೋ ಹಾಗೆ 2020 ಈ ಸೀರೀಸ್ ನ ಮಾಡಬೇಕು ಅಂತ ಅನ್ಕೊಂಡಿದ್ರು, ಆದ್ರೆ ಕೊರೋನಾ ಕಾರಣದಿಂದ ತುಂಬಾನೇ ಸಲ ಪೋಸ್ಟ್ ಪೋನ್ ಆಗಿ ಕೊನೆಗೆ ಈಗ ರಿಲೀಸ್ ಆಗ್ತಾ ಇದೆ. ಜುಲೈ 13ನೇ ತಾರೀಕಿಗೆ ಇವ್ರದೇ ಆದ ವೆಬ್ಸೈಟ್ ಅಲ್ಲಿ ಈ ಸೀರೀಸ್ ರಿಲೀಸ್ ಆಗ್ತಾ ಇದೆ. ಆ ವೆಬ್ಸೈಟ್ ನ ಹೆಸರು ಕೂಡ ಪೋಸ್ಟರ್ ಅಲ್ಲಿ ಇದೆ, www.ekamtheseries.com ಅನ್ನೋ ವೆಬ್ಸೈಟ್ ಅಲ್ಲಿ ಈ ಸೀರೀಸ್ ರಿಲೀಸ್ ಆಗ್ತಿದೆ. ನೋಡೋಣ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ರಕ್ಷಿತ್ ಶೆಟ್ಟಿ ಅವರು ಇದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಂದ್ರೆ ಮೋಸ್ಟ್ಲಿ ಚೆನ್ನಾಗಿ ಇರುತ್ತೆ. ರಿಲೀಸ್ ಆದ್ಮೇಲೆ ನೋಡಿ ಒಂದ್ಸಲ ರಿವ್ಯೂ ಕೂಡ ಮಾಡ್ತೀನಿ. ಸೊ ಪೀಕಿ ಬ್ಲೈಂಡರ್ ಸೀರೀಸ್ ನ ಬಗ್ಗೆ ನಿಮ್ಮಲ್ಲಿ ತುಂಬಾನೇ ಜನಕ್ಕೆ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಕಿಲಿಯನ್ ಮರ್ಫಿ ಅವರು ಆಕ್ಟ್ ಮಾಡಿರೋ ಬ್ರಿಟಿಷ್ ಕ್ರೈಮ್ ಡ್ರಾಮಾ ಸೀರೀಸ್ ಇದು. ಈ ಸೀರೀಸ್ ರಿಲೀಸ್ ಆಗ್ತಿದ್ದಂಗೆ ತುಂಬಾನೇ ಪಾಪುಲರ್ ಆಗೋದಕ್ಕೆ ಕಾರಣ ಏನಂದ್ರೆ ಕಿಲಿಯನ್ ಮರ್ಫಿ ಅವರು ಅಂತಾನೆ ಹೇಳ್ಬೋದು. ಇವರ ಆಕ್ಟಿಂಗ್ ಆಗಿರ್ಬೋದು, ಸ್ವಾಗ್ ಆಗಿರ್ಬೋದು, ಸೀರೀಸ್ ನ ಸ್ಟೋರಿ ಮತ್ತೆ ಸ್ಕ್ರೀನ್ ಪ್ಲೇ ಆಗಿರ್ಬೋದು ತುಂಬಾನೇ ಅದ್ಭುತವಾಗಿತ್ತು ಮತ್ತೆ ಎಂಗೇಜಿಂಗ್ ಆಗಿತ್ತು. ಹಾಗಾಗಿ ವರ್ಲ್ಡ್ ವೈಡ್ ಈ ಸೀರೀಸ್ ತುಂಬಾನೇ ಪಾಪುಲರ್ ಆಗಿತ್ತು. ಈಗ ಈ ಸೀರೀಸ್ ಗೆ ಸಂಬಂಧಪಟ್ಟಂಗೆ ಪೀಕಿ ಬ್ಲೈಂಡರ್ಸ್ ನ ಮೂವಿ ಕೂಡ ಬರ್ತಾ ಇದೆ. ಸೀರೀಸ್ ಅಲ್ಲಿ ಇದ್ದ ಕ್ಯಾರೆಕ್ಟರ್ಸ್ ನ ಮೂವಿಯಲ್ಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದಾರೆ. ಕಿಲಿಯನ್ ಮರ್ಫಿ ಅವರು ಕೂಡ ಥಾಮಸ್ ಶೆಲ್ಬಿಯ ಕ್ಯಾರೆಕ್ಟರ್ ನ ಮಾಡ್ತಿರೋದು. ಮೊದಲು ಪೀಕಿ ಬ್ಲೈಂಡರ್ಸ್ ಮೂವಿ ಬರುತ್ತೆ ಅಂತ ಎಲ್ಲರೂ ಮಾತಾಡ್ಕೊಂತಿದ್ರು ಅಷ್ಟೇ, ಆದ್ರೆ ಈಗಾಗಲೇ ನೆಟ್ಫ್ಲಿಕ್ಸ್ ಅವರು ಸ್ಕ್ರಿಪ್ಟ್ ನ ಫೋಟೋನ ಕೂಡ ಹಾಕಿ ಮೂವಿ ಆಗಲೇ ಡೆವಲಪ್ಮೆಂಟ್ ಅಲ್ಲಿ ಇದೆ, ಆಗಲೇ ಶೂಟಿಂಗ್ ಕೂಡ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ನೆಟ್ಫ್ಲಿಕ್ಸ್ ಅವರೇ ಈ ಮೂವಿನ ಪ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಡೈರೆಕ್ಟ್ ಆಗಿ ಇದು OTT ಬರಬಹುದು, ಇಲ್ಲ ಥಿಯೇಟರ್ ಅಲ್ಲೂ ಕೂಡ ಲಿಮಿಟೆಡ್ ಆಗಿ ರಿಲೀಸ್ ಮಾಡಬಹುದು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ ನೆಕ್ಸ್ಟ್ ಜಾನಿ ಡೆಪ್ ಅವರ ಮೂವಿ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿವರೆಗೂ ಕೋರ್ಟು ಕಚೇರಿಯಿಂದ ತಿರುಗಾಡಿಕೊಂಡು ಒಂದು ಮೂವಿ ಮಾಡಕ್ ಆಗಿರ್ಲಿಲ್ಲ. ಅದ್ರ ಜೊತೆಗೆ ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಸೀರೀಸ್ ನ ಕೂಡ ಇವರೇ ಮಾಡಬೇಕಾಗಿತ್ತು. ಕೋರ್ಟ್ ಅಲ್ಲಿ ಜಾನಿ ಡೆಪ್ ಮತ್ತೆ
ಆಂಬರ್ ಹರ್ಡ್ ಅವರ ಕೇಸ್ ನಡೀತಿರ್ಬೇಕಾದ್ರೆ ಡಿಸ್ನಿ ಅವರು ಜಾನಿ ಡೆಪ್ ಅವರನ್ನ ಪೈರೇಟ್ಸ್ ಆಫ್ ಕೆರಿಬಿಯನ್ ಮೂವಿಯಿಂದ ಹೊರಗಾಕಿದ್ರು. ಈಗ ಮತ್ತೆ ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಮೂವಿ ಬರ್ತಿದೆ ಅಂತ ಅನೌನ್ಸ್ ಮಾಡಿದ್ದಾರೆ. ಆದ್ರೆ ಆ ಮೂವಿಯಲ್ಲಿ ಜಾನಿ ಡೆಪ್ ಅವರು ಜಾಕ್ ಸ್ಪ್ಯಾರೋ ಆಗಿ ಮತ್ತೆ ಬರಲ್ಲ. ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಮೂವಿಯಲ್ಲಿ ಜಾನಿ ಡೆಪ್ ಅವರು ಇರಲ್ಲ ಅಂದ್ರೆ ನಾವು ಮೂವಿನೇ ನೋಡಲ್ಲ ಅಂತ ಫ್ಯಾನ್ಸ್ ಹೇಳ್ತಿದ್ದಾರೆ. ಆದ್ರೆ ಈಗ ಸದ್ಯಕ್ಕೆ ಜಾನಿ ಡೆಪ್ ಅವರ ನೆಕ್ಸ್ಟ್ ಫಿಲಂ ನ ಬಗ್ಗೆ ಅಪ್ಡೇಟ್ ಸಿಕ್ಕಿದೆ. ದ ಕಾರ್ನಿವಲ್ ಅಟ್ ದ ಎಂಡ್ ಆಫ್ ಡೇಸ್ ಅನ್ನೋ ಒಂದು ಮೂವಿಯಲ್ಲಿ ಸೇಟನ್ ನ ಕ್ಯಾರೆಕ್ಟರ್ ಜಾನಿ ಡೆಪ್ ಅವರು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಡೆವಿಲ್ ಅಥವಾ ಡೀಮನ್ ನ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ. ಬ್ರಿಟಿಷ್ ಫಿಲ್ಮ್ ಮೇಕರ್ ಟೆರ್ರಿ ಗಿಲಿಯಮ್ ಅವರು ಈ ಮೂವಿನ ಡೈರೆಕ್ಟ್ ಮಾಡ್ತಿದ್ದಾರೆ. ಜಾನಿ ಡೆಪ್ ಅವರು ಟೆರ್ರಿ ಗಿಲಿಯಮ್ ನ ಮೀಟ್ ಮಾಡೋಕೆ ಅಂತ ಬಂದಿದ್ರು. ಅವಾಗ ಈ ಸುದ್ದಿ ಕನ್ಫರ್ಮ್ ಆಯ್ತು, ಟೆರ್ರಿ ಗಿಲಿಯಮ್ ಅವರ ಮೂವಿಯಲ್ಲಿ ಜಾನಿ ಡೆಪ್ ಅವರು ಸೇಟನ್ ನ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಂತ. ಸೊ ಇದಿಷ್ಟು ಸ್ನೇಹಿತರೆ ಎಲ್ಲಾ ಚಿತ್ರಗಳ ಅಪ್ಡೇಟ್ಸ್ ಆಗಿತ್ತು. ಇದೇ ರೀತಿಯ ಮೂವೀಸ್ ಗೆ ಸಂಬಂಧಪಟ್ಟ ವಿಡಿಯೋಸ್ ನ ಜೊತೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ.